ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್. ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಬಾಲ್ಯ ವಿದ್ಯಮಾನ ಶಾಲೆಯಲ್ಲಿ. ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಮನೇಲಿರುವಾಗ ನನಗೆ ಕಷ್ಟ ಇತ್ತು. ಅಲ್ಲಿ ಫಸ್ಟು ನಾವು ತಮಿಳ್ನಾಡಲ್ಲಿದ್ದರೆ ಅಲ್ಲಿ ಮನೆ ಇತ್ತು, ದೊಡ್ಡ ಮನೆ, ಈ ಥರ ದೊಡ್ಡ ದೊಡ್ಡ ಮನೆ ಇತ್ತು. ಅಲ್ಲಿ ಇದ್ದರೆ ಬಾಡಿಗೆಗೆ ಅಂತ ಇದ್ರಿ. ಮತ್ತು ಇದು ಅಲ್ಲಿಂದ ನಮ್ಮ ತಂದೆ ತಾಯಿ ಜಗಳ ಆಡಿಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಲ್ಲಿರುವಾಗ ಅಲ್ಲಿ ನಮ್ಮ ಮನೆ ಹತ್ರನೂ ಅಷ್ಟೇ, ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಅಂಗನವಾಡಿಯಲ್ಲಿ. ಅಲ್ಲಿ ಅಂಗನವಾಡಿಗೆ ಹೋದಾಗ ಅಲ್ಲಿ ಅಂಗನವಾಡಿಯಿಂದ ಬರುವಾಗ ಒಬ್ಬರು ನಮ್ಮ ಪರಿಚಯ ಇರೋರು ಜಗಳ ಆಡ್ತಿದ್ರು. ಜಗಳ ಆಡ್ತಿರೋ ಟೈಮಲ್ಲಿ ಪರಿಚಯ ಇರೋರು ಜಗಳ ಆಡುವಾಗ ನಾವು ಹೋಗಿ ಅವ್ರ ಮಗನ ಅವ್ರ ಗಂಡ ಹೆಂಡತಿ ಮಗ ಮಗ ಅವರೆಲ್ಲ ಜಗಳ ಆಡ್ತಿದ್ರು. ಆವಾಗ ಅವ್ರ ಮಗನ ಕೂಡ ಕೊಟ್ಟಿದ್ರು ಅವನು ಅವರಪ್ಪ. ಆವಾಗ ನಾನು ಹೋಗಿ ಅವ್ರನ್ನ ಬಿಡ್ಸಕ್ಕೆಲ್ಲರು ಅವ್ರಮ್ಮ. ಆವಾಗ ನಾನು ಹೋಗಿ ಬಿಡಿಸ್ದೆ, ಬಿಡಿಸಾಮೇಲೆ ಅವ್ರು ಜಗಳ ಆಡಿದ್ರು. ನಾನು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಇದು ಮನೆಯಲ್ಲಿ ಸ್ವಲ್ಪ ದಿನ ಅಲ್ಲೇ ಇದ್ರಿ. ಆಮೇಲೆ ನಾನು ಶಾಲೆಗೆ ಹೋಗ್ತಾ ಇದ್ನಲ್ಲ, ಆಮೇಲೆ ನನ್ನ ತಮ್ಮ ಹುಟ್ಟದ ಅಂದ್ಬಿಟ್ಟು ನಾನು ಶಾಲೆಗೆ ಹೋಗೋದು ಬಿಟ್ಬಿಟ್ಟು ಆಮೇಲೆ ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡೋಕೆ ಹೋಗ್ತಿದ್ದೆ ಶಾಲೆ ಬಿಟ್ಬಿಟ್ಟು. ಆಮೇಲೆ ನಮ್ಮ ಚಿಕ್ಕಪ್ಪ ಏನು ಮಾಡಿದ್ರು, ಕಾಸು ಕೊಟ್ಬಿಟ್ಟು ಚಾಕ್ಲೇಟ್ ತೊಗೊಂಡೋಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೊಡು ಅಂತೇಳಿದ್ರು. ನಾನು ಅವ್ರ ಹತ್ರ ಹೋಗ್ತಿರ್ಲಿಲ್ಲ, ಇನ್ನೂ ಆಚೆ ರೋಡಲ್ಲಿರೋ ಫ್ರೆಂಡ್ಸ್ ಹತ್ರ ಹೋಗ್ಬಿಡ್ತಿದ್ದೆ ಆಟ ಆಡೋಕ್ಕೆ, ಅವ್ರಿಗೆಲ್ಲ ಏನು ಹಾಕ್ಕೊಡ್ತಿದ್ದೆ. ಅಲ್ಲಿಂದ ನಮ್ಮ ಚಿಕ್ಕಪ್ಪ ಇಲ್ಲಿ ಸರಿ ಇಲ್ಲ ಬಾ ಊರಿಗೆ ಹೋಗೋಣ ಅಂತ ಊರಿಗೆ ಕರ್ಕೊಂಡು ಹೊಂಟೋದ್ರು. ಊರಿಂದ ಅಲ್ಲೂ ದಾರಿಗೆ ಸ್ಕೂಲ್ ಏನೂ ಗೊತ್ತಾಗಿಲ್ಲ ಅಂದ್ಬಿಟ್ಟು ವಾಪಸ್ ಇಲ್ಲಿಗೆ ಬಂದ್ರಿ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಎಲ್ಲ ಮನೆ ಯಾವುದು ಇರಲಿಲ್ಲ, ಮತ್ತೆ ಇನ್ನೊಂದು ಕಡೆ ಬಾಡಿಗೆ ತಗೊಂಡಿದ್ರಿ. ಚಿಕ್ಕ ಸಂದಿ ಮನೇಲಿದ್ರಿ, ನಾನು ನನ್ನ ತಮ್ಮ ಮತ್ತು ನಮ್ಮಮ್ಮ ಅಲ್ಲಿದ್ರಿ. ಆಮೇಲೆ ನಮ್ಮಮ್ಮ ಅಲ್ಲಿಂದ ನನ್ನ ಇದು ಬೇಡ ನೀನು ಹಾಸ್ಟ್ಲಲ್ಲಿರೋ ಅಂತ ಹಾಸ್ಟ್ಲಿಗೆಲ್ಲ ಕರ್ಕೊಂಡೋದ್ರು. ಹಾಸ್ಟ್ಲಲ್ಲೂ ಅಲ್ಲೂ ಚೆನ್ನಾಗಿಲ್ಲ, ಸರಿ ಬೇಡ ನೀನು ಇಲ್ಲೆಲ್ಲ ಓದ್ಬೇಡ, ಬಾ ವಾಪಸ್ ಬಾ ಮನೆಗೆ ಬಾ ಅಂದ್ಬಿಟ್ಟು ಮನೇಲಿ ಕರ್ಕೊಂಡಿದ್ರು. ಮನೇಲಿ ಕಷ್ಟ ಆಯ್ತು ಅಂದ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಸೌದೆ ತರೋದು, ಹಸು ಮೇಯಿಸೋದು, ಮತ್ತು ಹಂದಿ ಕಾಯೋಕ್ಕೆಲ್ಲ ಹೋಗ್ತಿದ್ರಿ, ಮತ್ತು ಕುರಿ ಮೇಯಿಸೋದು. ಅವ್ರ ಹತ್ರ ಹೋಗಿ ಏನೋ ಬೇಕಂದರೆ ಸಂಪಾದನೆಗೆಲ್ಲ ದುಡ್ಡು ಕೇಳ್ತಿದ್ರಿ. ಪರಿಚಯರವರೆಲ್ಲ ಹೆಲ್ಪ್ ಮಾಡ್ತಿರೋ ಸ್ವಲ್ಪ ದಿನ ಪರಿಚಯರಲ್ಲೆಲ್ಲ ಹೆಲ್ಪ್ ಮಾಡ್ತಿದ್ದಾಗ ಅವ್ರ ಹತ್ರ ಸ್ವಲ್ಪ ದಿನ ಇದ್ದು ಊಟ ಎಲ್ಲ ಕೇಳಿಸ್ಕೊಂಡು ತಿಂತಾಯಿದ್ರಿ. ಆಮೇಲೆ ನಮಗೆ ಮನೆ ಇಲ್ಲ ಅಂದ್ಬಿಟ್ಟು ಸ್ಕೂಲ್ ಎದುರುಗಡೆ ಇದು ಸೊಳ್ಳೆ ಪರ್ದೆ ಹಾಕೊಂಡು ಮಲ್ಕೊತಿದ್ರಿ. ಆಮೇಲೆ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ದಿನ ಇದ್ದಾಮೇಲೆ ನಮ್ಮಮ್ಮ ಕರ್ಕೊಂಡೋಗಿ ಇವಾ ಫಂಕ್ಷನ್ ಕರ್ಕೊಂಡೋಯ್ತೀನಿ ಅಂದ್ಬಿಟ್ಟು ಅಲ್ಲಿ ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋದ್ರು ಚೆನ್ನಾಗಿದೆ, ಚೆನ್ನಾಗೆಲ್ಲ ಎಂಜಾಯ್ ಮಾಡಿದ್ರಿ. ಆಮೇಲೆ ನಮ್ಮ ಮಾರನೇ ದಿನ ನಮ್ಮಮ್ಮ ಹಾಸ್ಟ್ಲಿಗೆ ಸೇರಿಸ್ತೀನಿ ಅಂದ್ಬಿಟ್ಟು ಸೇರಿಸಿದ್ರು. ಇಲ್ಲಿ ರಾಮನಗರ CWC ಶಿಶು ಮಂದಿರ ಹತ್ರ ಸೇರಿಸಿದ್ರು. ಅಲ್ಲಿಂದ ಅನ್ನಪೂರ್ಣ ಆಂಟಿ, ರಾಮು ಅಂಕಲು, ಭಕ್ತ ವತ್ಸಲ ಅಂಕಲು ಅವರೆಲ್ಲ ಬಂದು ನನ್ನ ಕರ್ಕೊಬಂದ್ರಿ ಹಾಸ್ಟ್ಲಿಗೆ. ಹಾಸ್ಟ್ಲಿಗೆ ಬಂದ ಮೇಲೆ ನನಗೆ ಇದೊಂಥರ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತು, ಮನೆಗಿಂತ ಇಲ್ಲಿ ಸ್ವಲ್ಪ ಸೂಪರಾಗಿದ್ದೀನಿ ಎಲ್ಲ ಚೆನ್ನಾಗಿದೆ ಅಂತ. ಮನೆಗೆ ಹೋಗ್ಬೇಕಂತ ಅವಾಗ ಅವಾಗ ನೆನಪಾಗುತ್ತೆ, ಆದರೂ ನಾನು ನೆನಪನ್ನ ತಡ್ಕೊತೀನಿ. ಯಾರ ನಮ್ಮ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ರು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು.